ನಮ್ಮ ಜನ್ಮದಲ್ಲಿ ನಾವ್ ಇಂಥ ಮನೇಲಿ ವಾಸ ಮಾಡಕ್ ಆಗ್ತಿದ್ದೇನೆ. ಇನ್ ಎರಡು ತಿಂಗಳು ಅಟ್ ಲೀಸ್ಟ್ ನಮ್ಮ ಅಜ್ಜಿ ಬರೋವರೆಗೂ ನಾವೇ ಈ ಮನೆಗೆ ರಾಣಿರು. ಏನಂತೀಯ? ಪಾಪ ನಿಮ್ ಮಾವ ಹಾಗಿದಾರೋ ಏನೋ, ಅವ್ರಿಗೆ ಈಗ್ಲೇ ಆಕ್ಸಿಡೆಂಟ್ ಆಗ್ಬೇಕಾ? ಯಾಕೆ ಹಾಗ್ಲಾಗ್ತಿದ್ಯಾ? ಅಯ್ಯೋ ಅದ ಆಕ್ಸಿಡೆಂಟ್ ಇಲ್ಲ ಏನೂ ಇಲ್ಲ, ಎಲ್ಲ ಬೋಗಸ್. ಅಂದ್ರೆ? ಅಂದ್ರೆ ಟೆಲಿಗ್ರಾಮ್ ಬಾಣ ಬಿಟ್ಟಿದ್ದು ನಾನೇ. ಅದಕ್ಕೆ ಇಷ್ಟೊಂದ್ ನಾಟಕನ? ಅದಕ್ಕೆ ನಿನ್ ತಲೆ ಇಲ್ಲ ಅನ್ನೋದು. ಆ ರಂಗನಾಥನ್ ಡೋಸಿನ ವಿಷಯ ಮರ್ತ್ಬಿಟ್ಟಿಯಾ? ಲೇ ಮಾಲ್ತಿ, ನಿನ್ ಪ್ಲಾನ್ ಎಲ್ಲ ತುಂಬಾ ಡೇಂಜರಸ್. ಅಜ್ಜಿಗೇನಾದ್ರು ಗೊತ್ತಾದ್ರೆ ಅಷ್ಟು ದೂರ ಹೋಗಿ ಒಂದ್ ತಿಂಗ್ಳಾದ್ರೂ ಇಲ್ದೆ ಬರಲ್ಲ. ಅದ್ರ ಬಗ್ಗೆ ನಿನ್ಗ್ಯಾಕೆ ಯೋಚನೆ? ಅದು ಸರಿನೇ ಅನ್ನು. ಅದ್ರಲ್ಲಿ ಆ ರಂಗನಾಥನ್ ವಿಷಯ ಏನ್ ಮಾಡ್ತೀಯಾ? ಎಲ್ಲ ದಾಖಲೆಗಳ ಸಮೇತ ಇಂಟರ್ವ್ಯೂ ಹಾಜರಾಗಿ ಅಂತ ಕಾಗದ ಬರೆದು ಬಿಡೋಣ. ನಿನ್ ಕಾಗದ ಬರೆದು ಬಿಡ್ತೀಯಾ? ಅವ್ನ್ ಬಂದ್ಬಿಡ್ತಾನೆ, ನಾವಿಬ್ರೆ ಇದ್ರ ಅನುಮಾನ ಬರಲ್ವೇನೆ? ಹೌದಲ್ವಿನಿ, ನಾನ್ ಮರ್ತೇ ಬಿಟ್ಟಿದ್ದೆ. ಮನೆಗೊಬ್ರು ದೊಡ್ಡವರು ಅಂತ ಅಪ್ಪನಾದ್ರೂ ಇರೋದ್ ಬೇಡ್ವೇನೆ? ಯಾಕೆ ಅಂತೂ ಏನೋ ಒಂದು ಅನಾಹುತ ಮಾಡ್ತೀಯ. ಇನ್ಮೇಲೆ ಯಾವ ಅನಾಹುತಾನು ಇಲ್ಲಪ್ಪ. ಅಂದ್ರೆ? ಅಂದ್ರೆ ರಾಜಯೋಗ, ಲಕ್ಷ್ಮೀ ತಾಂಡವ, ಶ್ರೀಮಂತ ಕನ್ಯೆ, ಕಾರು, ಬಂಗ್ಲೆ, ಅದೃಷ್ಟದ ಬಾಗಿಲು ತೆರೀತು. ಇದನ್ನು ಓದ್ ನೋಡು. ಶ್ರೀರಂಗನಾಥರವರಿಗೆ ಓಹೋ, ನಿಮ್ಮ ಅರ್ಜಿ ವಿವರಗಳು, ನಿಮ್ಮ ಫೋಟೋ ನಮಗೆ ಇಷ್ಟವಾಗಿವೆ. ನಮ್ಮ ಪ್ರೀತಿಯ ಮಗಳು ಮಾಲತಿಗೆ ತಕ್ಕವರ ನೀವೇ. ಮನೆ ಅಳಿಯನಾಗಬೇಕೆಂಬ ನಿಮ್ಮ ಮಹದಾಸೆ ನಮ್ಮ ಪೂರ್ವ ಜನ್ಮದ ಸುಕೃತ ಎಂದು ನಮ್ಮ ಭಾವನೆ. ಭಲೆ 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 ಭಲೆ. ಯಾವುದಕ್ಕೂ ನೀವು ಸಂದರ್ಶನಕ್ಕೆ ಮುಂದಿನ ಬುಧವಾರ ಬೆಳಗ್ಗೆ 10 ಗಂಟೆಗೆ ಬಂದರೆ ನಂತರ ಉಳಿದ ವಿಷಯ ಮಾತನಾಡಬಹುದು. ವಿಳಾಸ MN ಮಂಜುನಾಥ ರಾವ್, ಡಿವಿಜನಲ್ ಮ್ಯಾನೇಜರ್, ಹೊಸಮನೆ ನಂಬರ್ 52, 1ನೇ ಅಡ್ಡರಸ್ತೆ, ಶಿವಪುರ, ಬೆಂಗಳೂರು 91. ಅಯ್ಯೋ ಕರ್ಮ. ಯಾಕೋ? ಅಲ್ಲ, ನಾನು ಕೊಟ್ಟಿರೋ ತರಕಲಾಂಡಿ ಅಡ್ವರ್ಟೈಸ್ಮೆಂಟ್ಗೆ ಈ ರೀತಿ ಉತ್ತರ ಕಳಿಸಿರಬೇಕಾದ್ರೆ ಅವರಿನ್ನಂಥ ತಲೆ ಕೆಟ್ಟವ್ರು ಇರಬೇಕು ಅಂತ. ಈಗಿನ ಕಾಲದಲ್ಲಿ ತಲೆ ನೆಟ್ಟಿಗಿರೋರೇ ಸರಿಯಾಗಿ ಉತ್ತರ ಹೇಳೋದು ಕಷ್ಟ. ಅಂತಂದ್ಮೇಲೆ ಈ ರೀತಿ ನಿನ್ನನ್ನು ಸಂದರ್ಶನಕ್ಕೆ ಬರ ಹೇಳಿದ್ದಾರೆ ಅಂತಂದ್ರೆ ಎಡೆಯೂರು ಸಿದ್ಧಲಿಂಗೇಶ್ವರ ಬಸ್ಲಿಂಗ. ಟಿಂಗ್ 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 ಟಿಂಗ್. ನೀವಾ? ಅದೇ ಆ ಹೋಟ್ಲು ಪೇಪರ್ ದೋಸೆ? ಅದು ಅದು ನಿಮ್ಮನ್ ಪರಿಚಯ ಮಾಡ್ಕೋಬೇಕು ಅಂತ ನಾನು ಆಡಿದ ನಾಟಕ. ನನ್ನ ಪರಿಚಯ? ಅದು ಅವತ್ತು ಹೋಟೆಲಲ್ಲಿ ನೀವು ದೋಸೆ ತಿಂದ ಟಿವಿ ಆಗತ್ತು. ನೀವು ಅವತ್ತು ಬಿಲ್ ಕೊಟ್ಟ ಸ್ಟೈಲು, ನಿಮ್ಮ ಪ್ರಶಾಂತವಾದ ಮುಖ, ನಿಮ್ಮ ಪರ್ಸನಾಲಿಟಿ. ನಾನು ಒಳಗೆ ಬರಬಹುದಾ? ಸಾರಿ ಮರ್ತೆ ಬಿಟ್ಟಿದೆ. ಬನ್ನಿ ಬನ್ನಿ. ಅಪ್ಪ ಬಂದೆ. ಬ್ಯೂಟಿಫುಲ್ ಬ್ಯೂಟಿಫುಲ್ ನಿಖತ್ತು, ಶೋಲ್ಡರ್ 20, ಚೆಸ್ಟ್ 30, ಲೆಂತ್ 40. ಎಂತ ದರಿದ್ರ ಬಟ್ಟೆ ಕೊಟ್ರು ಪರ್ಫೆಕ್ಟ್ ಫಿಟ್ಟಿಂಗ್ ಕೊಡೋ ಪರ್ಸನಾಲಿಟಿ. ಅದು ನೀವು ಬಹಳ ಟ್ರಿಮ್ ಆಗಿದ್ದೀರಿ ಅಂತ ಹೊಗಳ್ತಿದ್ದಾರೆ. ಓ ಥ್ಯಾಂಕ್ ಯು. ಈ ಕರೆಕ್ಟ್ ಫಿಟ್ಟಿಂಗ್ ಪರ್ಸನಾಲಿಟಿ ಅಂತ ಹೇಳಿದ್ ಈ ಟೈಲರ್ ಥ್ಯಾಂಕ್ಸ್ ಹೇಳಲ್ವಾ ಗುರು? ಟೈಲರ್? ಅದು ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ ಬ್ಯಾಕು ಅಪ್ಪ ಕೂತ್ಕೊಳ್ಳಿ. ಮಿಸ್ಟರ್ ರಂಗನಾಥ್? ಮಿಸ್ಟರ್ ರಂಗನಾಥ್, ನಮ್ಮಪ್ಪ ಯಾವಾಗ್ಲೂ ಹೀಗೆ ತಮಾಷೆ ಮಾಡ್ತಿರ್ತಾರೆ. ಅವ್ರಿಗೆ ಚಿಕ್ಕಂದಿನಿಂದ ಟೈಲರ್ ಆಗ್ಬೇಕು ಅಂತ ಆಸೆ ಇತ್ತಂತೆ. ಯಾರನ್ನ ನೋಡಿದ್ರು ಅಳ್ತ ತಗೊಳಕ್ ಶುರು ಮಾಡ್ಬಿಡ್ತಾರೆ. ಅಪ್ಪ ಮನೆ ಅಳಿಯ, ನೀವು ನಮ್ಮಪ್ಪ, ಜ್ಞಾಪಕ ಇರ್ಲಿ. ಅರ್ಥವಾಯ್ತು ಮನೆ ಅಳಿಯ. ಇನ್ನು ಆಗಿಲ್ಲ, ನಾನು ಮನಸ್ಸು ಮಾಡಿದ ಮೇಲೆ ಮುಗಿದೋಯ್ತು. ನಿನಗೆ ಈ ಕೆಲಸ ಸಿಕ್ಕದ ಹಾಗೆ ನೀನೀಗ ಮನೆ ಅಳಿಯ. ಆದ್ರೆ ಇಂಟರ್ವ್ಯೂ? ಇಂಟರ್ವ್ಯೂ ಇಲ್ಲ, ವ್ಯೂನು ಇಲ್ಲ, ಸ್ಟ್ರೇಟ್ ಅಪಾಯಿಂಟ್ಮೆಂಟ್. ಅಪ್ಪ ಮನೆ ಅಳಿಯ ಅಂದ್ರೆ ಅಪಾಯಿಂಟ್ಮೆಂಟ್ ಅಲ್ಲ. ಮತ್ತೆ ಏನದು? ನಿಮ್ ಬುದ್ಧಿಗೆ ಸ್ಲತಿ ಹಾಕ, ಎಲ್ಲಿದೆ ನಿಮ್ ತಲೆ? ಮನೆ ಅಳಿಯ ಅಂದ್ರೆ ಮಗಳ ಮದುವೆ ಮಾಡ್ಕೊಂಡು ಮನೇಲಿ ಇರೋರು. ನೋಡಿ ನಮ್ಮಪ್ಪನಿಗೆ ಮರು ಜಾಸ್ತಿ, ಏನು ತಿಳ್ಕೋಬೇಡಿ. ಅಯ್ಯೋ ಬಸ್ಲಿಂಗ ಬಸ್ಲಿಂಗ, ಅದು ನಿಮ್ ಮನೆ ದೇವ್ರ ಹೆಸ್ರ? ನಮ್ಮನೆ ದೇವ್ರ ಹೆಸ್ರು ಕಾಶಿ ವಿಶ್ವನಾಥ. ನಮ್ಮ ಅಂಗಡಿ ಹೆಸರು ಕೂಡ ಕಾಶಿ ವಿಶ್ವನಾಥನೇ. ಮಿಸ್ಟರ್ ರಂಗನಾಥ್, ನೀವೇನು ತಲೆ ಬಿಸಿ ಮಾಡ್ಕೋಬೇಡಿ. ನಮ್ ತಂದೆಗೆ ನೀವು ತುಂಬಾ ಇಷ್ಟ ಆಗಿದ್ದೀರಾ ಅಲ್ವೇನಪ್ಪ? ಅಯ್ಯೋ ತುಂಬಾ ತುಂಬಾ ಅಂದ್ರೆ ಫುಲ್ ಟೇಪ್.
ನೋಡಿ, ಇನ್ನೊಂದೆರಡು ತಿಂಗಳು ನೀವು ನಮ್ಮನೇಲಿ ಇರ್ಬೇಕಾಗುತ್ತೆ. ಅಯ್ಯೋ ದೇವ್ರೆ, ನಾನು ಪರ್ಮನೆಂಟ್ ಆಗಿ ಇರ್ಬೇಕು ಅಂತ ಬಂದೆ, ಒಂದೆರಡು ತಿಂಗಳೇನಾ? ಎರಡು ತಿಂಗಳು ನೀವು ಇಲ್ಲಿದ್ಬಿಟ್ರೆ ಅದೇ ನಿಮ್ಗೆ ಇಂಟರ್ವ್ಯೂ. ನಮ್ಮ ಸ್ವಭಾವ ನಿಮಗೆ, ನಿಮ್ಮ ಸ್ವಭಾವ ನಮಗೆ, ಎಲ್ಲ ಅರ್ಥವಾಗ್ಬಿಡುತ್ತೆ. ಆಮೇಲೆ ಜೀವನ ಪೂರ್ತಿ ಎಳದಾಡೋ ಪ್ರಸಂಗನೇ ಇರಲ್ಲ. ಅಷ್ಟೇ ಅಷ್ಟೇ, ಒಂದ್ ರೀತಿ ಪ್ರೊಬೇಷನ್ ಅನ್ನಿ, ಆದ್ರೆ ಆಮೇಲೆ ಪರ್ಮನೆಂಟ್ ಆಗತ್ತೆ. ಅಂದಾಗೆ ಮರ್ತಿದ್ದೆ, ಇವಳು ನನ್ನ ತಂಗಿ ವತ್ಸಲ. ನಮಸ್ಕಾರ. ನಮಸ್ಕಾರ. ಆದ್ರೆ ಇಬ್ರು ಮನೆಯಳಿಂದ್ರು ಒಂದೇ ಮನೆಯಲ್ಲಿ ತೊಂದರೆ ಆಗಲ್ವಾ? ಚೇಚೆ ಹೆದರ್ಕೋಬೇಡಿ, ಇವಳು ನಮ್ ಚಿಕ್ಕಪ್ಪನ ಮಗಳು, ನಮ್ ತಂದೆಗೆ ನಾನು ಒಬ್ಳೆ ಮಗಳು ಅಲ್ವೇನಪ್ಪ? ಯೆಸ್ ಯೆಸ್, ಸಿಂಗಲ್ ಥ್ರೆಡ್. ಹಾಗಾದ್ರೆ ನಾನು ಇವತ್ತಿಂದ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಳ? ಓ ಯೆಸ್. ಬೇಡ ಬೇಡ, ಮುಂದಿನ ಸೋಮವಾರ ಬನ್ನಿ, ಒಳ್ಳೆ ಮುಹೂರ್ತದಲ್ಲಿ ಮನೆ ತುಂಬಿಸ್ಕೋಬೇಕು. ಹಾಗಾದ್ರೆ ನಾನೇನು ಬರ್ಲಾ? ಸರಿ. ಒಂದು ವಿಷಯ ಬೇರೇನಿಲ್ಲ, ನೀವು ತುಂಬಾ ಚೆನ್ನಾಗಿದ್ದೀರಿ. ನೀನು ಚೆನ್ನಾಗಿದ್ದೀಯಂತೆ. ಇಪ್ಪತ್ತು, ನನ್ನ ಫಾದರ್ ಆಕ್ಟಿಂಗ್ ಇಷ್ಟು ಸುಲಭವಾಗಿ ಮುಗಿಯುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಕೋಲ್ಡ್ ಡ್ರಿಂಕ್ಸ್ ತಗೊಂಬನ್ನಿ. ಮಹಾ ಕಡ್ದು ಕಟ್ಟೆ ಹಾಕಿರೋದು, ಇದಕ್ಕೆ ಕೋಲ್ಡ್ ಡ್ರಿಂಕ್ಸ್ ಬೇರೆ ಕೇಳು. ಇನ್ನೇನು ಡ್ಯಾನ್ಸ್ ಮಾಡ್ಬೇಕಾಗಿತ್ತಾ? ಅದನ್ನಾದ್ರೂ ಮಾಡಿದ್ರೆ ಆ ರಂಗನಾಥನ್ ಒಳ್ಳೆ ಎಂಟರ್ಟೈನ್ಮೆಂಟ್ ಆದ್ರೂ ಸಿಕ್ತಿತ್ತು. ಅಲ್ರಿ, ನಿಮ್ಗೆ ದಿನವೆಲ್ಲ ಟ್ರೈನಿಂಗ್ ಕೊಟ್ರು, ನಾಯಿ ಬಲ್ಲ ಡೊಂಕು ಅನ್ನ ಹಾಗೆ ನಿಮ್ ಬುದ್ಧಿ ಬಿಟ್ಲಿಲ್ವಲ್ರಿ? ಬಟ್ಟೆ ಕಟ್ ಮಾಡೋದ್ ಬಿಟ್ಟು ಬಂದ್ ಆಕ್ಟ್ ಮಾಡಿದ್ದಲ್ದೆ ನಿಮ್ ಹತ್ರ ಮೂತಿ ತಿಳ್ಸ್ಕೋಬೇಕಾ? ಸರಿ ಮಿಸ್ಟರ್ ಕಾಶಿ, ನಿಮ್ಮ ಜಾಗಕ್ಕೆ ನಾವು ಬೇರೆ ಅಪ್ಪನ್ ಹುಡ್ಕೋತೀವಿ, ತಾವಿನ್ನು ಹೋಗ್ಬೋದು. ವತ್ಸಲ, ನೀನ್ ಇವ್ರು ಮರ್ತ್ ಬಿಡೆ. ಅಯ್ಯೋ, ಒತ್ಸಿ ಒತ್ಸಿ ಒತ್ಸಿ, ನೀನ್ ಇವ್ರ ಮಾತ್ ಮಾತ್ರ ಕೇಳ್ಬೇಡ್ವೆ. ಸರಿ ಕೇಳಲ್ಲ. ಆದ್ರೆ ನೀವು ಮಾತ್ರ ನನ್ ಮಾತು ಕೇಳ್ಬೇಕು. ಏನ್ರಿ ರಾಗ ಅಂದ್ರೆ? ಕೇಳ್ತೀನಿ ಎಂದೆ. ಹಾಗಾದ್ರೆ ನಾಟಕನ ಕಂಟಿನ್ಯೂ ಮಾಡಿ. ಅಂದ್ರೆ ಆಕ್ಟಿಂಗ್ ಫಾದರ್.